ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಕೆರೆ, ಸ್ಯಾಂಕಿ ಕೆರೆ ನಮ್ಮ ಕ್ಷೇತ್ರದಲ್ಲಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಯಾಂಕಿ ನಮ್ಮ ಹೆಮ್ಮೆ. ಇವತ್ತು ನಮ್ಮ ಸ್ಯಾಂಕಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಂತಂತವಾಗಿ ಇವತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಮಾಡಿರುವಂಥದ್ದು. ನಿಮ್ಗೆ ಹೇಳಬೇಕಂದ್ರೆ ಮೊದಲು ಸ್ಯಾಂಕಿಗೆ ನೀರು ಯಾವ ಕಡೆಯಿಂದನೂ ಹರಿದು ಬರ್ತಿರಲಿಲ್ಲ. ಇವತ್ತು 7 ಕಡೆ ಎಲ್ಲ ಕೆನಲ್ಸ್ಗಳನ್ನು ಓಪನ್ ಮಾಡಿ 6 ಕನೆಕ್ಟಿಂಗ್ ಕೆನಲ್ಸ್ ಇದ್ದಾವೆ ಅಥವಾ ಕಾಲುವೆಗಳಿದ್ದಾವೆ. 6 ಕಾಲುವೆಗಳನ್ನು ಓಪನ್ ಅನ್ ಮಾಡಿ ಕಂಪ್ಲೀಟ್ಲಿ ಚೋಕ್ಡ್ ಇತ್ತು. ಯಾವುದನ್ನು ಸ್ಟ್ರಾಂಗ್ ವಾಟರ್ ಟ್ರೈನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಇರೋದು, ಕ್ಯಾರಿಂಗ್ ಕೆಪಾಸಿಟಿ ಕಮ್ಮಿ ಇದ್ದಾಗ ಇನ್ನು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆ ಹೆಚ್ಚಾಗ್ತದೆ. ಸೊ ಇಷ್ಟು ನೀರುಗಳನ್ನು ಇವತ್ತು ಇಲ್ಲಿಗೆ ಹರಿಬರುವಂಥದ್ದು ಮಾಡಿದ್ವಿ. ನೀವು ನೋಡ್ಬೋದು ಇತ್ತು ಮೇಲ್ಗಡೆ ನಮ್ಮ 18th ಕ್ರಾಸಿಂದ ಹರಿದು ಬಂದರೆ ರಂಗನಾಥಪುರದ ಕಡೆ ಹರಿದುಕೊಂಡು ಈಗ ಹೊರಟೋಗ್ಬಿಡೋದು. ಈ ಕಡೆ ಎಲ್ಲೂ ಕನೆಕ್ಟ್ ಆಗ್ತಿರಲಿಲ್ಲ. ಇವತ್ತು ಸಂಪಿಗೆ ರೋಡಿಂದನೂ ಇದನ್ನು ಕನೆಕ್ಟ್ ಮಾಡಿ ನೀರನ್ನು ತರುವಂಥದ್ದು ಮಾಡಿದ್ದೀವಿ ಅಥವಾ ಸರ್ಕಲ್ ಮಾರಮ್ಮ ಕಡೆಯಿಂದನೂ ನೀರು ಬರಲಿಕ್ಕೆ ಮಾಡಿಕೊಟ್ಟಿದ್ವಿ. ಈ ರೀತಿ ಪ್ರತಿಯೊಂದನ್ನು ಗಮನಿಸಿ ತಂದಿರುವಂಥದ್ದಿದೆ. ಇವತ್ತು ಎಲ್ಲ GLR ಟ್ಯಾಂಕ್ಸನ್ನು ಕಂಪ್ಲೀಟ್ಲಿ ರೀಡೆವಲಪ್ ಮಾಡಿದ್ದೀವಿ. ಎಲ್ಲ ಟ್ಯಾಂಕ್ಸ್ನಲ್ಲೂ ಇವತ್ತು ಲೀಕೇಜ್ ಇಲ್ಲ. ಲೀಕೇಜ್ ಇಲ್ಲದೆ ಇವತ್ತು ಅದನ್ನು ನಿರ್ಮಾಣ ಮಾಡುವಂಥದ್ದನ್ನು ಮಾಡಿ ಇವತ್ತು ಸ್ಯಾಂಕಿ ಕೆರೆಗೆ ಮಳೆ ಬಂದಂಥ ಮಳೆ ನೀರನ್ನು ಶೇಖರಣೆ ಮಾಡಿ ಕೆರೆ ಯಾವ ಉದ್ದೇಶಕ್ಕೆ ಮಾಡಿದ್ದೀವಿ ಮಳೆ ನೀರನ್ನು ಶೇಖರಣೆ ಮಾಡಲಿಕ್ಕೆ ಆ ಶೇಖರಣೆ ಮಾಡುವಂಥ ಕೆಲಸಗಳನ್ನು ಇವತ್ತು ಇಲ್ಲಾಗಿದೆ. ಇಡೀ ನಮ್ಮ ದೇಶದಲ್ಲಿ ಒಳ್ಳೆಯ ಹೆಸರು ಮಾಡ್ಕೊಂಡಿರುವಂಥ ಒಂದು ಟೋಟಲ್ ಎನ್ವೈರನ್ಮೆಂಟ್ ಕಂಪ್ನಿಯವರ ಸಹಕಾರವನ್ನು ತಗೊಂಡು ನಮ್ಮ ಸ್ಯಾಂಕಿ ಕೆರೆಗೆ ಅವರ ಒಂದು ಡಿಸೈನ್ ಮತ್ತು ಕಾನ್ಸೆಪ್ಟನ್ನ ತಗೊಂಡು ಅವ್ರ ಡಿಸೈನ್ಗಳನ್ನು ಅಳವಡಿಸ್ಕೊಂಡು ಒಂದು ಸಪ್ರೇಟ್ ಜಾಗಿಂಗ್ ಟ್ರ್ಯಾಕ್, ಸಪ್ರೇಟ್ ವಾಕಿಂಗ್ ಟ್ರ್ಯಾಕ್ ಇವನ್ನೆಲ್ಲವನ್ನು ಮಾಡಿ ಇವತ್ತು ನಡೆಗಾರರಿಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಡೀತಾ ಇದ್ದಾರೆ. ಇವೆಲ್ಲವನ್ನು ಅಭಿವೃದ್ಧಿಯನ್ನು ಮಾಡಿ ಇವತ್ತು ಎಲ್ಲ ಏನೇ ಸ್ಯಾನಿಟರಿ ನೀರನ್ನು ಬರೆದ ರೀತಿಯಲ್ಲಿ ಸ್ಯಾನಿಟೇಷನ್ ಎಲ್ಲ ಡೆವಲಪ್ ಮಾಡಿ ಎಲ್ಲ ಫ್ರೆಶ್ ವಾಟ್ರೇ ಬರ್ತಾ ಇರೋದು. ನೀವು ಯಾವ ಕೆರೆಯಲ್ಲಿ ರೀತಿ ಫ್ರೆಶ್ ವಾಟರ್ ಬರೋದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಮಲ್ಲೇಶ್ವರಂನಲ್ಲೂ 2000 ಇಂಗು ಗುಂಡಿಗಳನ್ನು ಮಾಡಿದ್ದೀವಿ. ಅಲ್ಲಲ್ಲೇ ವಾಟರ್ನ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ಕಡೆ ಇಂಗು ಗುಂಡಿಗಳನ್ನು ಮಾಡಿ ನೀರನ್ನು ಎಲ್ಲೂ ಹರಿಲಿಕ್ಕೆ ಬಿಟ್ಟಿಲ್ಲ. ಒಟ್ಟು ನಮ್ಮ ಮಲ್ಲೇಶ್ವರಂನಲ್ಲಿ 10,000 ಮರವನ್ನು ಬೆಳೆಸಿದ್ದೀವಿ. ಇಲ್ಲಿ ನಮ್ಮ ಸ್ಯಾಂಕಿ ಕೆರೆಯಲ್ಲೇ 1,000 ಮರಗಳಿದೆ. ಈ ದಿಕ್ಕಿನಲ್ಲಿ ಇವತ್ತು ಮಲ್ಲೇಶ್ವರಂನಲ್ಲಿ ಇವತ್ತು ಹೆಚ್ಚು ಕಡಿಮೆ ಇವತ್ತು ಎಲ್ಲ ವಾಟರ್ ಸ್ಟೋರೇಜ್ ಟ್ಯಾಂಕ್ಸ್, ಟ್ರಂಕ್ ಲೈನ್ಸ್, ಫೀಡರ್ ಲೈನ್, ಡಿಸ್ಟ್ರಿಬ್ಯೂಷನ್ ಲೈನ್, ಹೌಸ್ ಸರ್ವಿಸ್ ಕನೆಕ್ಷನ್ ಇಷ್ಟನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡಿರುವಂಥ ಏಕೈಕ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಅದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಲ್ಲದೆ ಬೇರೆ ಬೇರೆ ಸಮಗ್ರವಾಗಿ ಇವತ್ತೆಲ್ಲ 250 ಕಿಲೋಮೀಟರ್ ಇದೆ ನಮ್ಮ ಮಲ್ಲೇಶ್ವರಂ ಕ್ಷೇತ್ರ. 250 ಕಿಲೋಮೀಟರ್ನ ಕಂಪ್ಲೀಟ್ಲಿ ಆಸ್ಫಾಲ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕಾಂಕ್ರೀಟ್ ರೋಡ್ ಇದೆಯೋ ಕಾಂಕ್ರೀಟ್ ರೋಡ್ ಹಾಕ್ತೀವಿ, ಎಲ್ಲೆಲ್ಲಿ ಆಸ್ಫಾಲ್ಟೆಡ್ ರೋಡ್ಸ್ ಇದೆ ಆಸ್ಫಾಲ್ಟೆಡ್ ರೋಡ್ಸ್ ಮಾಡ್ತಾ ಇದ್ದೀವಿ. ಸ್ಯಾನಿಟೇಷನ್ ವರ್ಕ್ ಇತ್ತು. ಬೆಸ್ಕಾಮ್ 150 ಕಿಲೋಮೀಟರ್ಸ್ ಬೆಸ್ಕಾಮ್ ಅಂಡರ್ಗ್ರೌಂಡ್ ಕೇಬಲ್ ಹಾಕಿದ್ದೀವಿ. OFC ಕೇಬಲ್ 250 ಕಿಲೋಮೀಟರ್ ಹಾಕಿದ್ದೀವಿ. ಆ ಸ್ಟ್ರೀಟ್ ಲೈಟನ್ನು ಸಹ ಇವತ್ತು ಅಂಡರ್ಗ್ರೌಂಡ್ನಲ್ಲಿ ಕೊಟ್ಟು ಆರ್ಟೀರಿಯಲ್ ಆ್ಯಂಡ್ ಸಬ್ ಆರ್ಟೀರಿಯಲ್ ರೋಡ್ಸ್ನಲ್ಲಿ ಇವತ್ತು ಅಂಡರ್ಗ್ರೌಂಡ್ ಕೇಬಲ್ ಹಾಕ್ಕೊಟ್ಟಿದ್ದೀವಿ. ಸಮಗ್ರವಾಗಿ ಇವತ್ತು ಅಭಿವೃದ್ಧಿ ಮಾಡೋಂಥ ಕೆಲಸಗಳು ಇಲ್ಲಿ ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸುಂದರ ಪರಿಸರ ಪ್ರಕೃತಿ ಎಲ್ಲವನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ವಹಿಸಿರುವಂಥದ್ದಿದೆ.